ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ ನೈಟ್ ವ್ಲಾಗ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೈಟಿಗೆ. ಹಾಗೆ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತಲೂ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬಂದು ತಲುಪುತ್ತೆ. ಆವಾಗ ನೀವೇ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಇಲ್ಲಿ ನಾನು ಬದನೇಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಹಾಗೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾರ್ಮಲಾಗಿ ಪಲ್ಯಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇದ್ದೀನಿ. ಇದನ್ನೇನು ನಾನು ರೆಸಿಪಿನ ವೀಡಿಯೋ ಮಾಡಿಲ್ಲ, ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಮಾಡಿದ್ದೀನಿ ಅಷ್ಟೇ ವೀಡಿಯೋನ. ಬದನೇಕಾಯಿ ಪಲ್ಯ ರೆಡಿ ಆಯಿತು. ಇದನ್ನು ಆ ಕಡೆ ಎತ್ತಿಟ್ಬಿಟ್ಟು ಈಗ ಅಕ್ಕಿ ರೊಟ್ಟಿ ಮಾಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತೊಳಿಬೇಕು ಮೊದಲು ಸೊಪ್ಪನ್ನು. ಕಲ್ಲೆಲ್ಲ ಇರುತ್ತೆ ಅಥವಾ ಕಸ ಏನಾದರೂ ಇರುತ್ತೆ, ಹುಲ್ಲು ಗಿಲ್ಲು ಎಲ್ಲ ನೀಟಾಗಿ ನೋಡಿ ಸೋಸ್ಕೊಂಡ್ಬಿಟ್ಟು ಆನಂತರ ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡದಾದರೆ ಅಷ್ಟು ಚೆನ್ನಾಗಿ ಬರಲ್ಲ ರೊಟ್ಟಿಗೆ. ಆಮೇಲೆ ಅದ್ರ ಬಲ್ತಿರೋ ಕಡ್ಡಿ ಎಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಒಂದಷ್ಟು ಕರಿಬೇವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಬಾಯಿಗೆ ಸಿಗಬಾರ್ದು ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕ್ಯಾರೆಟು ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ, ಚಿಕ್ಕದಾಗಿರುವಂತಹ ಒಂದು ಕ್ಯಾರೆಟನ್ನು. ಯಾಕಂತಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಕ್ಕಿ ರೊಟ್ಟಿ ಅನ್ನೋದಕ್ಕೋಸ್ಕರ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ. ಬೇಕಿದ್ದವರು ಹಾಕ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಒಂದು 250 ml ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ 1 tbsp ಅಷ್ಟು. ಈಗ ನಾನು ಒಂದು ಸ್ಪೂನು ಗ್ಯಾಸ್ ಆನ್ ಮಾಡ್ತೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ತಣ್ಣೀರಿಗೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇದಕ್ಕೆ ಒಂದು 4 spoons ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೆತ್ತಗೇನು ಮಾಡ್ತಾ ಇಲ್ಲ, ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಮತ್ತೆ ನೀರು ಒಡೆಯುತ್ತೆ. ಈ ರೀತಿ ಕಲ್ಲನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾನು ಇದನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಈ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ನಾದೋದೇನು ಬೇಡ, ಇದು ಜೋಳದ ಹಿಟ್ಟಾದರೆ ನಾದಬೇಕಾಗುತ್ತೆ, ಅಕ್ಕಿ ಹಿಟ್ಟೇನು ನಾದೋದು ಬೇಡ. ಅದನ್ನು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ. ಆಮೇಲೆ ಹರಿಯೋದಿಲ್ಲ ನಿಮಗೆ, ಈಸಿಯಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು. ಈ ರೀತಿಯಾಗಿ ಹಿಟ್ಟನ್ನು ನೀವು ರೆಡಿ ಮಾಡ್ಕೊಂಡ್ರೆ ಎಷ್ಟು ತೆಳ್ಳಗೆ ಬೇಕಿದ್ದರೂ ಮಾಡ್ಕೋಬೋದು. ಅಥವಾ ನಿಮಗೆ ದಪ್ಪ ಬೇಕಪ್ಪ ಅಕ್ಕಿ ರೊಟ್ಟಿ ಅಂತಂದರೆ ಜಾಸ್ತಿ ಏನು ಉದ್ದದಕ್ಕೆ ಹೋಗಬಾರ್ದು, ಕಡಿಮೆ ಲಟ್ಟಿಸ್ಕೊಂಡ್ರೆ ಅದೇ ನಿಮಗೆ ದಪ್ಪವಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಸೊ ಈಗ ಹಂಚನ್ನು ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾದಿದ ತಕ್ಷಣ ನಾವು ಜೋಳದ ಹಿಟ್ಟಿಗೆ ಯಾವ ರೀತಿ ಮೇಲುಗಡೆ ನೀರನ್ನು ಹಚ್ತೀವೋ ಅದೇ ರೀತಿಯೇ ನಾನು ನೀರನ್ನು ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಕೆಂಪಗಾಗೋ ತನಕನೂ. ಹಾಗೆ ಅದನ್ನು ಒಂದು ಸ್ವಲ್ಪ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡಬೇಕು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಬೇಯಿಸಿದ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಇವಾಗ ಇಷ್ಟು ಅಕ್ಕಿ ರೊಟ್ಟಿನ ನಾನು ರೆಡಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಮಾಡ್ಕೋಬೋದು. ಬೇರೆ ಬೇರೆ ರೀತಿಯಲ್ಲೂ ಅಕ್ಕಿ ರೊಟ್ಟಿ ಮಾಡ್ತಾರೆ, ಬಟ್ ಇದು ಬೆಸ್ಟ್ ವೇ. ರೊಟ್ಟಿ ಥರನೇ ಇರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಯಾವುದೇ ಪಲ್ಯ ಚಟ್ನಿ ಅಥವಾ ಏನಾದರೂ ಹಾಕ್ಕೊಂಡು ತಿನ್ಬೋದು. ಅದರಲ್ಲೂ ಕೊಬ್ಬರಿ ಚಟ್ನಿ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಹಪ್ಪಳ ಬೇಕಿತ್ತು ಅಂತಂದು ಹಪ್ಪಳನೂ ಕರೆದೆ. ನನ್ನ ಮಗಳು ಹಪ್ಪಳ ಕೇಳಿದ್ಲು, ಅಂದರೆ ಅವತ್ತಿನ ತಂದಿದ್ದರು ಹಪ್ಪಳ ಸಂಜೆ, ಇನ್ನು ಯಾವ ಥರ ಬರುತ್ತೆ ಅಂತಂದು ಕರೆದೆ. ಯಾಕಂದರೆ ಒಂದೊಂದು ಹಪ್ಪಳ ಚೆನ್ನಾಗೇ ಬರೋದಿಲ್ಲ, ಈ ಥರ ಅರಳ್ಕೊಳ್ಳೋದಿಲ್ಲ ಎಣ್ಣೆಲ್ಲಿ ಹಾಕಿದ ತಕ್ಷಣ. ಈ ಹಪ್ಪಳ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗ್ತಾಯಿತ್ತು. ಹಾಗೆ ಒಂದೆರಡು ಕರೆದಿದ್ದೆ ಅಷ್ಟೇ. ನೈಟ್ ವ್ಲಾಗ್ ಎಂಡ್ ಮಾಡಿದೆ. ಮತ್ತೆ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಫ್ರೈಡೇ ಮಾರ್ನಿಂಗು, ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ.
ಕಡಲೆಕಾಳು ಹೆಸರುಕಾಳು ನೆನೆಸಿಟ್ಟಿದ್ನಲ್ವ, ಒಂದು ಎರಡು ದಿನ ಬಿಟ್ಟೆ ಈ ಥರ ಮೊಳಕೆ ಬಂದಿದೆ. ನಾನೇನು ಬಟ್ಟೆಲೇನು ಹಾಕಿ ಕಟ್ಟಿಲ್ಲ, ಈ ಥರ ಜರಡಿ ಥರ ಬರುತ್ತಲ್ವ ಹೋಲಿ, ಅದರಲ್ಲಿ ಕೆಳಗಡೆ ಇನ್ನೊಂದು ಚಿಕ್ಕದಾಗಿರುವಂತಹ ಬೇಸನ್ ಇಟ್ಬಿಟ್ಟು ಅದ್ರ ಮೇಲೆ ಈ ಜರಡಿನ ಇಟ್ಟು ಅದ್ರ ಮೇಲೆ ಮತ್ತೆ ಪ್ಲೇಟನ್ನು ಮುಚ್ಚಿ ಕ್ಲೋಸ್ ಮಾಡಬೇಕು, ಅದು ಅಲ್ಲೇ ಚೆನ್ನಾಗಿ ಮೊಳಕೆ ಒಡೆಯುತ್ತೆ. ಸೊ ನಾನು ಅದನ್ನು ಈಗ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಾಗೆ ಬಿಟ್ಟರೆ ಅದು ಎಲ್ಲ ಡ್ರೈ ಆದಂಗೆ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬಾಕ್ಸಿಗೆ ಹಾಕುವಾಗಲೂ ಈ ಥರ ಎಕ್ಸ್ಟ್ರಾ ವಾಟರ್ ಏನಾದರೂ ಇದ್ದರೆ ಕಾಳು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದನ್ನು ಬಾಕ್ಸಿನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಒಂದು 10-15 ದಿನ ಇಟ್ಕೋಬೋದು. ಸ್ವಲ್ಪ ಸ್ವಲ್ಪನೇ ತಿನ್ನೋದರಿಂದ ಅಷ್ಟು ಬೇಗ ಖಾಲಿ ಆಗೋದಿಲ್ಲ ಮೊಳಕೆ ಕಾಳು. ಸಾಂಬಾರು ಈ ಥರ ಸಾಗು ಪಲ್ಯ ಏನಾದರೂ ಮಾಡಿ ಖಾಲಿ ಮಾಡ್ಕೋಬೋದು ಬೇಕು ಅಂತ ಅಂದರೆ. ಬರೀ ಹಸಿದೆ ತಿನ್ನೋದಾದರೆ ಅಷ್ಟು ಬೇಗ ಖಾಲಿ ಆಗೋದಿಲ್ಲ. ನಾನಿಲ್ಲಿ ಅದನ್ನೇ ಸ್ವಲ್ಪ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಕಲರು ಕೂಡ. ಹಾಗೆ ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಈ ಹಿಟ್ಟನ್ನು ನಾವು ಹೇಗೆ ದೋಸೆಯನ್ನು ಹೇಗೆ ಹಾಕ್ತೀವೋ ಅದೇ ರೀತಿಯೇ ಹಾಕೋದು. ಹಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ನೀರು ಹೊಡೆದ್ಬಿಟ್ಟು ಇದನ್ನು ದೋಸೆನ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಆಯಿಲು ಇಲ್ಲ ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು. ನಾನು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇದು ಬೇಗ ಬೇಯೋದಿಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ತುಂಬ ಚೆನ್ನಾಗಿ ಕಲರ್ ಬಂದಿತ್ತು, ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಎರಡೂ ಸೈಡು ಈ ರೀತಿ 2-2 ನಿಮಿಷ 3-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂತಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಹಾಗಾಗಿ ಹಸಿ ಕಾಳಲ್ವ, ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಸೈಡು ಬೆಂದಮೇಲೆ ತುಂಬ ಕ್ರಿಸ್ಪಿಯಾಗೇ ಬರುತ್ತೆ, ಅಷ್ಟೇನು ಮೆತ್ತಗಿರಲ್ಲ. ಹಾಗೆ ನನ್ನ ಮಗಳಿಗೆ ಅದನ್ನು ಬಾಕ್ಸಿಗೆ ಪ್ಯಾಕ್ ಮಾಡಿದೆ ಲಂಚಿಗೆ. ಹಾಗೆ ಒಂದಷ್ಟು ಗೋಡಂಬಿ, ಒಂದಷ್ಟು ಹಸಿರು ದ್ರಾಕ್ಷಿ ಇತ್ತು, ಅವಳಿಗೆ ಸ್ನ್ಯಾಕ್ಸ್ ಏನಾದರೂ ಕಟ್ಟೋಣ ಅಂತ ಅದನ್ನು ಕಟ್ಟಿದೆ. ಹಾಗೆ ಅವಳದು ಲಂಚ್ ಪ್ಯಾಕ್ ಆಯಿತು, ಅವಳು ಸ್ಕೂಲ್ಗೆ ಹೋದಲು. ಅವಳು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನನ್ನ ಮಗನ ಕೆಲಸ ಬೇರೆ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಹಾಲು ಕುಡಿಸೋಣ ಅಂತಂದು ಹಾಲನ್ನು ಆರಿಸಿ ಬಾಟಲ್ಗೆ ಹಾಕಿ ಕೊಟ್ಟೆ. ನಾನೇ ಕುಡಿಸ್ತೀನಿ ಅಂತಂದರೆ ಅವನು ಅವ್ರ ಪಪ್ಪನೇ ಬೇಕು ಅಂತಂದು ಹೇಳಿ ಪಪ್ಪ ಮೇಲೆ ಹೋಗಿ ಕುತ್ಕೊಂಡು ಕುಡಿತಾನೆ. ಯಾವಾಗಲೂ ಅಷ್ಟೇ, ಅವ್ರ ಪಪ್ಪನೇ ಕುಡಿಸ್ಬೇಕು, ಮನೇಲಿದ್ದರೆ ಅವ್ರ ಪಪ್ಪನೇ ಊಟ ಮಾಡಿಸ್ಬೇಕು, ಏನೋ ಇಷ್ಟ ಅವ್ರ ಕೈಯಲ್ಲೆಲ್ಲ ಮಾಡಿಸ್ಕೊಳ್ಳೋದಕ್ಕೆ. ಅವನಿಗೆ ಹಾಲು ಕೊಟ್ಟು ನಾನು ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಬಿಸಿನೀರು ಕುಡಿದ್ವಿ. ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಮನೆ ಬೆಳಗ್ಗೆ ತಕ್ಷಣ, ಫಸ್ಟು ಕ್ಲೀನ್ ಮಾಡೋದ ಕೆಲಸ ಮಗಳು ಹೋದ ತಕ್ಷಣ. ಇವನಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾ ಇದ್ದ, ಅದಕ್ಕೆ ಆ ಕಡೆನೇ ಲಾಕ್ ಮಾಡಾಕ್ಬಿಟ್ಟಿದ್ರು ಅಲ್ಲೇ ಇರುವಂಥ. ಇಲ್ಲ ಅಂತಂದರೆ ಮತ್ತೆ ಈ ಕಡೆ ಕಸ ಗುಡಿಸ್ತಾರೆ, ಈ ಕಡೆ ಗಲೀಜು ಮಾಡೋದು, ಇದೇ ರೀತಿ ಮಾಡ್ತಾ ಇದ್ದ. ಆಮೇಲೆ ಸಿಟ್ಟು ಬಂದುಬಿಟ್ಟಿತ್ತು, ಡೋರ್ ತೆಗೆದ್ರೂ ಕೂಡ ಬರೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ಸಿಟ್ಟು ಬಂದುಬಿಟ್ಟಿತ್ತು ಅವನಿಗೆ. ನಾನು ತೆಗಿತಾ ಇದ್ದೀನಿ, ಮತ್ತೆ ಲಾಕ್ ಮಾಡ್ತಾ ಇದ್ದಾನೆ. ಅಲ್ಲೇ ಆಟಾಡ್ಕೊಂಡಿರುವಂಥ ಲೋಟ ಕೊಟ್ಟಿದ್ವಿ, ಆದರೂ ಒಳಗಡೆ ಬಂದು ಮತ್ತೆ ಗಲೀಜು ಮಾಡ್ತಾ ಇದ್ದ ಅಂತ ಅಲ್ಲೇ ಲಾಕ್ ಮಾಡಿಬಿಟ್ಟಿದ್ರು. ಅಷ್ಟು ಕೋಪ ಅವನಿಗೆ, ಒಳಗೆ ಬರಲ್ಲ ಅಂತ ಮತ್ತೆ ಲಾಕ್ ಮಾಡ್ತಾ ಇದ್ದ. ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಎಲ್ಲ ಕಡೆ ಗಲೀಜಿತ್ತು, ಅಂದರೆ ಧೂಳು ತುಂಬ ಇತ್ತು, ಜಾಸ್ತಿ ಧೂಳು ಬರುತ್ತಲ್ವ, ಹಾಗಾಗಿ ವೈಟ್ ಕಲರ್ ಬೇರೆ ಕೂರ್ತಾನೆ ಇರುತ್ತೆ. ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ, ಒಂದಿನ ನಾನು ಒಂದಿನ ನಮ್ಮ ಹಸ್ಬೆಂಡು ಈ ರೀತಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಈ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅಂತೂ ನನ್ನ ಮಗ ಗಲೀಜು ಕಾಲೆಲ್ಲ ಹತ್ತುತ್ತಾನೆ, ಹತ್ತೋಕ್ಕೆ ಬೇರೆ ಬರುತ್ತಾ, ಆ ಟೇಬಲ್ ಇರೋದೇ ಹತ್ತೋಕ್ಕೆ ಅನ್ನೋ ಥರ ಹತ್ತಿ ಹತ್ತಿ ಗಲೀಜು ಮಾಡ್ತಾನೆ. ಆಮೇಲೆ ನನ್ನ ಮಗಳು ಮೇಕಪ್ ಐಟಮ್ ಎಲ್ಲ ತೊಗೊಂಡು ಅದ್ರ ಮೇಲೆಲ್ಲ ಚೆಲ್ತಾಳೆ,
ಹಾಗಾಗಿ ಪೌಡರು ಕ್ರೀಮ್ ಎಲ್ಲ ಬಿದ್ದುಬಿಟ್ಟಿರುತ್ತೆ. ವೈಟ್ ಕಲರ್ ಅನ್ನೋದೆಲ್ಲ ಕಲರೇ ಇರೋದಿಲ್ಲ, ಅದು ಬೇರೆ ಕಲರ್ ಆಗಿಬಿಟ್ಟಿರುತ್ತೆ. ಡೈಲಿ ಕ್ಲೀನ್ ಮಾಡಲೇಬೇಕು. ಹಾಗೆ ಮಿರರ್ ಸತ್ತನೂ ಅದ್ರ ಮೇಲೆಲ್ಲ ಕೈ ಇಟ್ಟು ಆಮೇಲೆ ಎಂಜಲೆಲ್ಲ ಹಚ್ಚಿ ಏನೇನೋ ಆಟ ಆಡ್ತಾ ಇರ್ತಾರೆ, ಅದರಿಂದನೂ ಕೂಡ ಮಾರ್ಕ್ ಆಗಿರುತ್ತೆ. ಊಟದ ಕೈಯಲ್ಲೆಲ್ಲ ಬಂದು ಮುಟ್ಟಿರ್ತಾರೆ ಮಕ್ಕಳು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಯಲ್ಲಿ ಒರೆಸಿದ ಮೇಲೆ ಮತ್ತೆ ಹಾಗೆ ಬಟ್ಟೆದು ಕೂಡ ಮಾರ್ಕ್ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಅದರಲ್ಲೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಿಂದ ಇನ್ನೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ಟೆ ತೊಗೊಂಡು ಒರೆಸಿದಾಗ ಬಾರ್ ಬಾರ್ ಮೂಡುತ್ತಲ್ವ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿದ್ರೆ. ಟಿ ವಿ ಯೂನಿಟ್ ಹತ್ರನೂ ಎಲ್ಲ ಧೂಳೆಲ್ಲ ಹಾಗೆ ಇತ್ತು, ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದೆ. ಹಾಗೆ ದಿವಾನ್ ಕಟ್ಟೆಲ್ಲ ಜಾಡಿಸ್ಬಿಟ್ಟು ನೀಟಾಗಿ ಅದರದ್ದು ಕವರೆಲ್ಲ ಹಾಕಿ ಅದನ್ನು ಕೂಡ ನೀಟಾಗಿ ಜೋಡಿಸಿಟ್ಟೆ. ಹಾಗೆ ಟಿ ವಿನೂ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಟಿ ವಿ ಕ್ಲೀನ್ ಮಾಡುವಾಗ ಡೈರೆಕ್ಟಾಗಿ ಸ್ಪ್ರೇ ಎಲ್ಲ ಹಾಕಬಾರ್ದು, ಹಾಗೆ ಬಟ್ಟೆಗೆ ಹಾಕ್ಕೊಂಬಿಟ್ಟು ಆನಂತರ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗಳು ಈ ರೀತಿ ಹಾಕ್ಬಿಟ್ಟು ಟಿ ವಿ ಮೇಲೆ ಒಂದು ಮಾರ್ಕ್ ಬಂದುಬಿಟ್ಟಿದೆ, ಈ ಥರ ಸ್ಪ್ರೇನ ತೊಗೊಂಡು ಹಾಕ್ಬಿಟ್ಟಿದ್ದಾಳೆ, ಅದು ಒಳಗಡೆ ಹೋಗ್ಬಿಟ್ಟು ಒಂಥರ ಲೈನ್ ಥರ ಬಂದುಬಿಟ್ಟಿದೆ ಸ್ಕ್ರೀನ್ ಮೇಲೆ, ಆ ರೀತಿ ಹಾಕಬಾರ್ದು. ಹಾಗೆ ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡ್ಕೊತ ಇದ್ದೆ. ಹಾಗೆ ರೂಮೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿಸಿಟ್ಟು ಬಂದೆ. ಹಾಗೆ ಕಸ ಹೊಡೆದು ನೆಲ ಕೂಡ ಒರೆಸಿದೆ, ನಮ್ಮ ಮನೆಯವರೇ ಪೂಜೆ ಮಾಡಿ ಹೋದರು. ಹಾಗೆ ಮರದ ಮೇಲೆ ಬೆಳ್ಳಕ್ಕೆ ಕೂತಿತ್ತು, ಇಲ್ಲೇ ನಮ್ಮ ಬಾಲ್ಕನಿಯಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಝೂಮ್ ಮಾಡಿದ್ದೀನಿ, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದೇನೋ ಇಲ್ಲವೋ ಗೊತ್ತಿಲ್ಲ. ಅದು ಅಲ್ಲಿ ಹಸುಗಳೆಲ್ಲ ಮೇಯ್ತಾ ಇರುತ್ತಲ್ವ, ಅದ್ರ ಹಿಂದೆಯೇ ಓಡಾಡ್ತಾ ಇರುತ್ತೆ ನೋಡಿ. ಈಗ ಮತ್ತೆ ಹಸು ಹತ್ರನೇ ಹೋಗುತ್ತೆ. ಎರಡು ಇತ್ತು, ನಾನು ಒಂದೇ ಇದೆ ಅಂತ ಅಂದ್ಕೊಂಡೆ, ಬಟ್ ಎರಡಿದೆ ನೋಡಿ. ಎರಡು ಹಸು ಹತ್ರನೂ ಎರಡು ಬೆಳ್ಳಕ್ಕಿ ಇತ್ತು, ಹಸು ಮೇಯ್ತಾ ಇದೆ ಅಲ್ವಾ, ಅದ್ರ ಜೊತೆಗೆ ಓಡಾಡ್ತಾ ಇರುತ್ತೆ. ಹಸು ಮೈ ಮೇಲೆಲ್ಲ ಹುಳ ಇರುತ್ತಲ್ವ, ಅದನ್ನೇ ತಿನ್ನೋದಕ್ಕೆ ಅಂತ ಜೊತೆಗೆ ಓಡಾಡ್ತಾ ಇರುತ್ತೆ. ಅದನ್ನೂ ಕೂಡ ಒಂದು ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಕೂಡ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗ್ ಆಗಿತ್ತು, ಟೂ ಡೇಸ್ ವ್ಲಾಗ್ನ ಕಂಟಿನ್ಯೂ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು.